ಹೈ ನಡೆಸೋದು ಫ್ರೆಂಡ್ ಟೆಕ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಜೆಬ್ರೋನಿ ಕಂಪ್ನಿ ಒಂದು ಸೌಂಡ್ ಬಾರ್ ಇರುವಂಥದ್ದು ಜೆಬ್ ಝೂಕ್ ಬಾರ್ 3850 ಪ್ರೋ ಅಂತ ಒಂದು ಮಾಡೆಲ್ನ ಹೆಸರು ಇದೆ. ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಒಂದು ಸೌಂಡ್ ಬಾರ್ ನಮ್ಮ ಭಾರತದ ಚೀಪೆಸ್ಟ್ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುವಂಥ ಸೌಂಡ್ ಬಾರ್ ಆಗಿರುವಂಥದ್ದು. ಈ ಒಂದು ಸೌಂಡ್ ಬಾರ್ 10,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಆಯಿತಾ. 10,000 ರೂಪಾಯಿಗೆ ನಿಮಗೆ ಬೇರೆ ಯಾವ ಬ್ರ್ಯಾಂಡಲ್ಲೂ ಕೂಡ ನಿಮಗೆ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುವಂಥ ಸ್ಪೀಕರ್ ಸಿಗೋದಿಲ್ಲ. ಇದೇ ಚೀಪೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಿವತ್ತು ಈ ಒಂದು ಸೌಂಡ್ ಬಾರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜ್ಗೆ ಒಂದು ಸೌಂಡ್ ಬಾರ್ನ ಪರ್ಚೇಸ್ ಮಾಡ್ಬೋದು ತಿಳ್ಕೊತೀರಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸೌಂಡ್ ಬಾರನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರ ಈ ಒಂದು ಬಾಕ್ಸ್ ನಿಮಗೆ ರೀತಿ ನೋಡ್ಸಿಕ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಸೌಂಡ್ ಬಾರ್ ನಿಮಗೆ ನೋಡಿಸ್ತಾ ಇರುವಂಥದ್ದು. ಈ ಒಂದು ಸೌಂಡ್ ಬಾರ್ನ ಜೊತೆಗೆ ಒಂದು ಬಾಕ್ಸಲ್ಲಿ ನಿಮ್ಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಮತ್ತೊಂದು ರಿಮೋಟು, ಅದಕ್ಕೆ ಬ್ಯಾಟ್ರಿಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಪವರ್ ಕೇಬಲ್ ಕೂಡ ಇದೆ, ಒಂದು ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ. ಮತ್ತು ವಾಲ್ ಮೌಂಟ್ ಮಾಡೋದಕ್ಕೆ ನಿಮಗೆ ವಾಲ್ ಮೌಂಟನ್ನು ಬಾಕ್ಸ್ ಒಳಗೆ ಕೊಟ್ಟಿರುವಂಥದ್ದು ಗಮನಿಸ್ತಾ ಇದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ವಾಲ್ ಮೌಂಟ್ ಇದಾಗಿದೆ ಮತ್ತು ಅದಕ್ಕೆ ಸ್ಕ್ರೂನ ಕೂಡ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇದ್ದಾರೆ. ಡೈರೆಕ್ಟಾಗಿ ಗಮನಿಸ್ತಾ ಇದ್ರೆ ಈ ಒಂದು ಸ್ಪೀಕರ್ ಈ ರೀತಿ ನೋಡಿಸ್ತಾ ಇರುವಂಥದ್ದು. ಬಿಲ್ಡ್ ಕ್ವಾಲಿಟಿ ವೈಸು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಸೌಂಡ್ ಬಾರ್ ಈ ಒಂದು ಪ್ರೈಸೊಂದಿಗೆ ಅಂತ ಹೇಳ್ಬೋದು. ಮೆಟಾಲಿಕ್ ಗ್ರಿಲ್ ಮೇಲ್ಗಡೆ ಸಿಗ್ತಾ ಇರುವಂಥದ್ದು ಮತ್ತು ಕೆಳಗಡೆ ಇರುವಂಥ ಪ್ಲಾಸ್ಟಿಕ್ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಆಗಿರುವಂಥದ್ದು. ಮೇಲ್ಗಡೆ ನಿಮಗೆ ಟೋಟಲ್ 4 ಬಟನ್ಸ್ ಇದೆ, ಮುಂದೆ ಒಂದು ಸಣ್ಣ ಡಿಸ್ಪ್ಲೇ ಇರುವಂಥದ್ದು. ಸೊ ಲುಕ್ ವೈಸ್ ಅಂತೂ ಸಖತ್ತಾಗಿದೆ. ಲೆಫ್ಟಲ್ಲಿ ನಿಮಗೆ ಜೆಬ್ರೋನಿಕ್ ಎಂದು ಬ್ರ್ಯಾಂಡ್ ಲೋಗೋ ಮತ್ತು ರೈಟ್ ಸೈಡು ಒಂದು ಡಾಲ್ಬಿ ಅಟ್ಮೋಸಿನ ಲೋಗೋ ಸಿಗ್ತಾ ಇರುವಂಥ ಸೈಡಲ್ಲೂ ಕೂಡ ನಿಮಗೆ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಟೋಟಲ್ 6 ಸ್ಪೀಕರು ಈ ಸೌಂಡ್ ಬಾರ್ನಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ನು ರಿಮೋಟ್ನ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದರೆ ಜೆಬ್ರೋನಿಕ್ ಅವರು ಆಲ್ಮೋಸ್ಟ್ ಎಲ್ಲ ಸ್ಪೀಕರ್ಗೂ ಸೇಮ್ ರಿಮೋಟ್ನೇ ಕೊಡ್ತಾರೆ ಆಯ್ತು. ಅಷ್ಟೇ ಒಂದು ರಿಮೋಟ್ನ ಕ್ವಾಲಿಟಿ ನಾನು ಓಕೆ ಅಂತೀನಿ, ಇಂಪ್ರೆಸಿವ್ ಅಂತನಲ್ಲ. ಬ್ಯಾಟ್ರಿ ಕೊಟ್ಟಿದ್ದಾರೆ ಬಾಕ್ಸ್ ಒಳಗೇ, ಸೊ ಅದೊಂದು ಒಳ್ಳೆ ವಿಷಯ ಅಂತ ಅನ್ಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ಈ ಒಂದು ಸೌಂಡ್ ಬಾರಲ್ಲಿ ಟೋಟಲ್ 4 ಬಟನ್ ಇರುವಂಥದ್ದು. ಒಂದು ಪವರ್ ಆನ್ ಆಫ್ ಬಟನ್ನು ಮತ್ತು ವಾಲ್ಯೂಮ್ ಡೌನ್ ವಾಲ್ಯೂಮ್ ಅಪ್ ಬಟನ್ನು ಮತ್ತು ಇನ್ನೊಂದು ಡೆಡಿಕೇಟೆಡ್ ಮೋಡ್ ಚೇಂಜ್ ಮಾಡೋದಕ್ಕೆ ಬಟನ್ನ ಕೊಟ್ಟಿದ್ದಾರೆ. ಮೋಡ್ ಅಂತ ಅಂದರೆ ಬ್ಲೂಟೂತ್ ಮೋಡು, ನಾರ್ಮಲ್ ಮೋಡು, HDMI ಮೋಡು, ಇದನ್ನು ಈ ಒಂದು ಬಟನ್ ಮುಖಾಂತರ ಚೇಂಜ್ ಮಾಡ್ಕೊಬೋದು. ಇನ್ನು ಇದರಲ್ಲಿರುವಂಥ ಪೋರ್ಟ್ಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಒಂದು ಚಾರ್ಜಿಂಗ್ ಪೋರ್ಟ್ ಇದೆ, ಅದನ್ನು ಬಿಟ್ಟರೆ ಟೋಟಲ್ 3 HDMI ಪೋರ್ಟ್ ಇರುವಂಥದ್ದು. ಅದರಲ್ಲಿ ಒಂದು HDMI ಆರ್ಕನ್ನು ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಮ ಟಿವಿಯಲ್ಲಿ HDMI ಆರ್ಕ್ ಸಪೋರ್ಟ್ ಇದೆ ಅಂತ ಅಂದರೆ, ಆರ್ಕ್ನ ಮುಖಾಂತರ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಇದೆ ಅಂತ, ಅಥವಾ ನಿಮ್ಮ ಟಿವಿನೇ ಕಂಪ್ಲೀಟ್ ಆಗಿ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ ಅಂತಂದರೆ, HDMI ಮುಖಾಂತರ ನೀವು ಈ ಒಂದು ಸೌಂಡ್ ಬಾರ್ಗೆ ಕನೆಕ್ಟ್ ಮಾಡಿಕೊಂಡು ಡಾಲ್ಬಿ ಅಟ್ಮೋಸ್ ಸೌಂಡನ್ನು ಪ್ಲೇ ಮಾಡ್ಬೋದು. ಬೇಜಾರಾಗುವಂಥ ವಿಷಯ ಒಂದು ಬಾಕ್ಸ್ ಒಳಗೆ HDMI ಕೇಬಲ್ನ ನೀಡಿಲ್ಲ, ನೀವೇ ಸಪ್ರಾಡಕ್ಟ್ ತೊಗೊಬೇಕಾಗತ್ತೆ. ಅದನ್ನು ಬಿಟ್ಟರೆ ಈ ಒಂದು ಸೌಂಡ್ ಬಾರಲ್ಲಿ ನಿಮಗೆ USB ಪೋರ್ಟ್ ಸಿಗ್ತಾ ಇರುವಂಥದ್ದು. USB ಪೆನ್ ಡ್ರೈವ್ನ ಮುಖಾಂತರ ಸಾಂಗನ್ನು ಬೇಕಾದರೆ ನೀವು ಈ ಒಂದು ಸೌಂಡ್ ಬಾರ್ನಲ್ಲಿ ಪ್ಲೇ ಮಾಡ್ಬೋದು. ಮತ್ತು ಒಂದು ಆಪ್ಟಿಕಲ್ ಆಡಿಯೋ ಪೋರ್ಟ್ ಕೂಡ ಇರುವಂಥದ್ದು, ಆಪ್ಟಿಕಲ್ ಕೇಬಲ್ನ ಮುಖಾಂತರ ನೀವು ಈ ಒಂದು ಸೌಂಡ್ ಬಾರ್ಗೆ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಆಕ್ಸ್ ಕೇಬಲ್ನ ಪೋರ್ಟ್ ಕೂಡ ಇರುವಂಥದ್ದು 3.5 mm. ಸೊ ಡೈರೆಕ್ಟಾಗಿ ನಿಮ್ಮ ಫೋನ್ನ ಹೆಡ್ಫೋನ್ ಜಾಕಿಂದ ಕೇಬಲ್ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಳ್ಳಿ, ಅಥವಾ ಬೇರೆ ಕಂಪ್ಯೂಟರ್ಗೋ ಅಥವಾ PC ನಿಮ್ಮದು PC ಸಪ್ರೇಟ್ ಆಗಿದೆ ಅಂತ ಅಂದರೆ ಲ್ಯಾಪ್ಟಾಪ್ ಮುಖಾಂತರ ಬೇಕಾದ್ರೂ ಆಕ್ಸ್ ಕೇಬಲ್ ಹಾಕೊಳ್ಳಿ, ಅಥವಾ TVಗೆ ನೀವು ಆಕ್ಸ್ ಕೇಬಲ್ ಸಪೋರ್ಟ್ ಇದೆ ಅಂತಾರೆ ಆಕ್ಸ್ ಕೇಬಲ್ ಇದಕ್ಕೆ ಬೇಕಾದ್ರೆ ಕನೆಕ್ಟ್ ಮಾಡು. ಮಲ್ಟಿಪಲ್ ರೀತಿಯಲ್ಲಿ ಯೂಸ್ ಮಾಡ್ಬೋದು ಇದನ್ನು ನಾವು. ಅದಷ್ಟೇ ಅಲ್ಲ, ಈ ಒಂದು ಸೌಂಡ್ ಬಾರಲ್ಲಿ ನಿಮಗೆ ಬ್ಲೂಟೂತ್ ಕೂಡ ಇರುವಂಥದ್ದು. ಸೊ ಆರಾಮಾಗಿ ಫೋನ್ಗೂ ಕೂಡ ನಾವು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸಾಂಗನ್ನು ಪ್ಲೇ ಮಾಡೋದು. ಮಲ್ಟಿಪಲ್ ರೀತಿಯಲ್ಲಿ ಈ ಒಂದು ಸೌಂಡ್ ಬಾರ್ನ ಯೂಸ್ ಮಾಡ್ಬೋದು. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಸೌಂಡ್ ಬಾರ್ ಏನಿದೆ ಟೋಟಲ್ ಆಗಿ ಹೇಳ್ದಂಗೆ 6 ಸ್ಪೀಕರ್ನ ಹೊಂದಿರುವಂಥದ್ದು. 170 watt ಒಂದು ಟೋಟಲ್ ಸ್ಪೀಕರ್ಸ್ ಇದರಲ್ಲಿರುವಂಥದ್ದು. ಮತ್ತು ಸಬ್ ಊಫರ್ ಏನಿರುತ್ತಲ್ವ, ಸೊ ಅದು ಇನ್ ಬಿಲ್ಟ್ ಇದರೊಳಗೆ ಇರುವಂಥದ್ದು ಆಯಿತಾ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಪ್ರೇಟ್ ಊಫರ್ನ ನಾವು ಹಾಕುವಂಥ ಅವಶ್ಯಕತೆ ಇಲ್ಲ, ಊಫರ್ ಇದ್ರ ಒಳಗಡೆನೇ ಇರುತ್ತೆ. ಟೋಟಲ್ 170 watt ಅಂತಂದರೆ ಪರವಾಗಿಲ್ಲ ಅಂತೀನಿ ಆಯ್ತು ಒಂದು ಪ್ರೈಸಂಜಿಗೆ. ನನ್ನ ಹತ್ರ ಜೆಬ್ರೋನಿಕ್ ಅವ್ರದ್ದು ಇನ್ನೊಂದು ಸೌಂಡ್ ಬಾರ್ ಇದೆ, 9700 ಅಂತ ಝೂಕ್ ಬಾರು. ಸೊ ಅದು ಟೋಟಲ್ 450 watt, ಅದು ಸಖತ್ತಾಗಿದೆ, ಲಿಟ್ರಲಿ ಥಿಯೇಟ್ರ್ ಫೀಲ್ನ ಕೊಡುತ್ತೆ. ಸೊ ಇದು ಅಷ್ಟೇ ಆಯ್ತಾ, ಇದು ಏನು ಕಡಿಮೆ ಇಲ್ಲ, ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಕನೆಕ್ಟ್ ಮಾಡಿಕೊಂಡು. ಸೊ ಕ್ರೇಜಿ ಆಗಿದೆ ಆಯಿತಾ, ಲಿಟ್ರಲಿ ನಾನು HDMI ಆರ್ಕ್ನ ಕನೆಕ್ಟ್ ಮಾಡಿದೆ. ಸೊ ಡಾಲ್ಬಿ ಅಟ್ಮೋಸನ್ನು ಇದು ಪ್ಲೇ ಮಾಡುತ್ತೆ, ತೋರಿಸ್ತದೆ ಇನ್ನೂ ಕೂಡ. ಸೊ ಡಿಸ್ಪ್ಲೇದಲ್ಲಿ ತೋರಿಸುತ್ತೆ ನಿಮಗೆ ಡಾಲ್ಬಿ ಅಟ್ಮೋಸ್ ಅಂತ ಅಥವಾ ಡಾಲ್ಬಿ ಸರೌಂಡ್ ಅಂತ ನಿಮಗೆ ಡಿಸ್ಪ್ಲೇ ತೋರಿಸುತ್ತೆ, ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಡಾಲ್ಬಿ ಸೌಂಡು ಅಲ್ವೋ ಅಂತ. ಸೊ ಇದೊಂದು ತುಂಬ ಒಳ್ಳೆಯ ಫೀಚರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಲಿಟ್ರಲಿ ಸಖತ್ತಾಗಿದೆ, 10,000 ರೂಪಾಯಿಗೆ ಡಾಲ್ಬಿ ಸ್ಪೀಕರ್ ಅಂತ ಅಂದರೆ ಕ್ರೇಜಿ. ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಆಗುವಂಥ ಸ್ಪೀಕರು, ಡಾಲ್ಬಿ ಆಡಿಯೋ ಬೇರೆ, ಡಾಲ್ಬಿ ಸರೌಂಡ್ ಬೇರೆ, ಡಾಲ್ಬಿ ಅಟ್ಮೋಸ್ ಬೇರೆ. ಡಾಲ್ಬಿ ಅಟ್ಮೋಸನ್ನು ತುಂಬ ಸ್ಪೀಕರ್ಗಳು ಈ ಒಂದು ಪ್ರೈಸಂದಲ್ಲಿ ಸಪೋರ್ಟ್ ಮಾಡೋದು. ಎಲ್ಲ ಡಾಲ್ಬಿ ಅಂತ ಹಾಕಿರ್ತಾರೆ, ಬಟ್ ಅದರಲ್ಲಿ ಡಾಲ್ಬಿ ಆಡಿಯೋನೋ ಡಾಲ್ಬಿ ಸರೌಂಡೋ ಇರುತ್ತೆ ಆಯಿತಾ. ಡಾಲ್ಬಿ ಅಟ್ಮೋಸ್ ಸ್ಪೀಕರ್ಗಳು ನಿಮಗೆ ಈ ಪ್ರೈಸಂದಲ್ಲಿ ಸಿಗೋದಿಲ್ಲ. ಸೊ ನನಗನ್ನಿಸ್ದಂಗೆ ಇದರ ಸೌಂಡ್ ಅಂತೂ ಕ್ರೇಜಿ ಆಗಿದೆ ಆಯಿತಾ. ನಾನು ಈ ವಿಡಿಯೋದಲ್ಲಿ ಪ್ಲೇ ಮಾಡಿದ್ರೆ ಲಿಟ್ರಲಿ ನಿಮ್ಗೆ ಏನೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಈ ಮೈಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಸ್ಪೀಕರ್ ನಿಮ್ಮ ಸ್ಪೀಕರ್ ಮೇಲೆ ಡಿಪೆಂಡ್
ಸೌಂಡ್ ಮಾತ್ರ ಸಕ್ಕದಾಗಿ ಬರುತ್ತೆ. ಹತ್ತು ಸಾವಿರ ರೂಪಾಯಿ ಹೌದು, ಕೆಲವು ಜನಕ್ಕೆ ಬೆಲೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ಮಾರ್ಕೆಟ್ನಲ್ಲಿರುವಂಥ ಸ್ಪೀಕರ್ನೆಲ್ಲ ನೋಡಿದ್ರೆ ಈ ಒಂದು ಪ್ರೈಸಿಗೆ ಈ ಸ್ಪೀಕರ್ ನನಗಂತೂ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ಇದಿಷ್ಟು ಈ ಒಂದು ಜೆಬ್ ಜೂಕ್ ಬಾರ್ 3850 ಪ್ರೋ ಈ ಒಂದು ಡಾಲ್ಬಿ ಅಟ್ಮೋಸ್ ಸ್ಪೀಕರ್ನ ಬಗ್ಗೆ, ಸೌಂಡ್ ಬಾರ್ನ ಬಗ್ಗೆ. ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಯ್ತು ಅಂತ ನನಗೆ ಗೊತ್ತಿರ, ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ಮಟ್ಟಕ್ಕೆ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮದರಲ್ಲಿ.